ಏನಂತಂದ್ರೆ ಕರೋನಾ ಮಹಾಮಾರಿ ಬಂದಾಗಲಿಂದ ಕೂಡ ಈ ಥಿಯೇಟರ್ ಮಾಲೀಕರುಗಳೇಂದರೆ ಇವರು ನಿಜಕ್ಕೂ ಕೂಡ ಬೇಸರ ತೊಗಿದಾರೆ ಒಂದ್ ಕಡೆ ಸಿನಿಮಾ ನಿರ್ಮಾಪಕ ನಿರ್ಮಾಣ ಮಾಡಿರುವಂತಹ ನಿರ್ಮಾಪಕರ ಜೀವನ ಒಂದ್ ಕಡೆ ಆದರೆ ಕಲಾವಿದರ ಜೀವನಗಳು ಒಂದ್ ಕಡೆ ಆದರೆ ಇನ್ನು ಸಿ ಚಿತ್ರವನ್ನು ಪ್ರದರ್ಶನ ಮಾಡುವಂತಹ ಚಿತ್ರಮಂದಿರಗಳ ಚಿತ್ರಮಂದಿರದ ಮಾಲೀಕರುಗಳೇನಿರ್ತಾರೆ ಮತ್ತು ಅಲ್ಲಿ ಕೆಲಸ ಮಾಡುವಂಥವ್ರು ಏನಿರ್ತಾರೆ ಇವರ ಭಾಳ ನಿಜಕ್ಕೂ ಕೂಡ ಇವರ ಒಂದು ಹೊಟೆ ಪಾಡಿಗೆ ನಿಜಕ್ಕೂ ಕೂಡ ಕಷ್ಟಪಡುವಂಥ ಪರಿಸ್ಥಿತಿ ಇದರಾಗಿದೆ ಕೆಲವೊಂದಷ್ಟು ಜನ ಭಾಳ ಇನ್ವೆಸ್ಟ್ ಮಾಡಿ ಕೂಡ ಥಿಯೇಟ್ರನ್ನ ಕಟ್ಟಿರ್ತಾರೆ ಸೊ ಅಂಥವ್ರ ಪರಿಸ್ಥಿತಿ ಕೂಡ ಭಾಳನೇ ಒಂದು ಕೆಟ್ಟದಾಗಿರ್ತದೆ ಜೊತೆಗೆ ತುಮಕೂರಿನ ಹೆಸರು ಅಂತ ಒಂದು ಗಾಯತ್ರಿ ಥಿಯೇಟ್ರನ್ನ ನಮ್ಮ ಜೊತೆ ಇದ್ದಾರೆ ಸೊ ಅವರನ್ನು ಕೂಡ ಇವತ್ತು ಮಾತಾಡಿಸ್ತೀನಿ ಹೇಗಿದೆ ಪರಿಸ್ಥಿತಿ ಇಲ್ವಿನ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಈಗ ತಮ್ಮ ಹೆಸರು ಸರ್ ಸರ್ ನನ್ನ ಹೆಸರು ರುದ್ರಪ್ಪ ಅಂತ ಗಾಯತ್ರಿ ಚಿತ್ರಮಂದಿರದ ನಾನು ಒಬ್ಬ ಪಾಲುದಾರ ಎಸ್ ಓಕೆ ಸರ್ ಈಗ ಏನಂತಂದರೆ ಈ ಕರೋನಾ ಎರಡು ವರ್ಷ ಆಯಿತು ಕರೋನಾ ಬರೋಕ್ಕೂ ಮುಂಚೆ ಹೇಗಿತ್ತು ಸರ್ ಸರ್ ಇಂಡಸ್ಟ್ರಿ ತುಂಬ ಚೆನ್ನಾಗಿತ್ತು ಈ ಕರೋನಾ ಬಂದಮೇಲೆ ನಮಗೆ ತೀರಾ ಎಫೆಕ್ಟ್ ಆಗಿದೆ ಒಂದು ನೋಡಿ ನಾನು ಮೊದಲನೇದಾಗಿ ಏನು ಹೇಳಬೇಕು ಅಂತಂದರೆ ಹದಿಮೂರು ಮೂರು ಇಪ್ಪತ್ತು ನಮಗೆ ಲಾಕ್ಡೌನ್ ಆಯಿತು ತಿರ್ಗಾ ನನಗೆ ಇಪ್ಪತ್ತೆಂಟು ಒಂದು ಇಪ್ಪತ್ತು ಇಪ್ಪತ್ತೊಂದು ಅಲ್ಲಿಗೆ ನಮಗೆ ಬರೀ ಅಷ್ಟು ದಿವಸ ಪೂರ್ತಿ ಲಾಕ್ಡೌನ್ ಆಗಿತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸುಮಾರು ಮೂರು ತಿಂಗಳಿಗಿಂತ ಕಮ್ಮಿ ಕಾಲ ನಮಗೆ ಚಿತ್ರಮಂದಿರ ಓಡಿದೆ ನಾವು ಯಾವ ಥರ ನಡೆಸ ನಡೆಸೋಕ್ಕಾಗುತ್ತೆ ಥಿಯೇಟ್ರುಗಳನ್ನ ಈ ತಿರ್ಗಾ ನಮಗೆ ಇಪ್ಪತ್ತೊಂಬತ್ತು ಒಂದು ಇಪ್ಪತ್ತೊಂದಕ್ಕೆ ಲಾಕ್ಡೌನ್ ಆಗಿದ್ದು ಬರೀ ಮೂರು ತಿಂಗಳು ಕೂಡ ಆಗಲಿಲ್ಲ ತಿರ್ಗಾ ಲಾಕ್ಡೌನ್ ಆಯಿತು ಏಪ್ರಿಲ್ ಇಪ್ಪತ್ತೊಂದಕ್ಕೆ ನಮಗೆ ಇಪ್ಪತ್ತು ಏಪ್ರಿಲೂ ತಿರ್ಗಾ ಲಾಕ್ಡೌನ್ ಆಯಿತು ಹಂಗಾಗಿ ನಮಗೆ ತಿರ್ಗಾ ಆ ವರ್ಷವೂ ನಮಗೆ ಮೂರು ತಿಂಗಳು ಕೂಡ ನಡೀಲಿಲ್ಲ ತಿರ್ಗಾ ಏಪ್ರಿಲಲ್ಲಿದ್ದಾಗಿದ್ದು ತಿರ್ಗಾ ಅಕ್ಟೋಬರ್ ಒಂದರಿಂದ ನಾವು ತಿರ್ಗಾ ಸಿನಿಮಾ ಚಾಲೂ ಮಾಡಿದ್ವಿ ಈ ಸಿನಿಮಾ ಚಾಲು ಮಾಡಿ ನಮಗೆ ಸುಮಾರು ಒಂದು ಎರಡು ಪಿಕ್ಚರ್ ಮಾತ್ರ ದೊಡ್ಡ ಪಿಕ್ಚರ್ ಬಂದಿದ್ದೇವೆ ಇನ್ಯಾವುದೂ ಕೂಡ ಬಾಡಿಗೆ ಕೂಡ ಆಗಿಲ್ಲ ಎಲ್ಲ ಪರ್ಸೆಂಟೇಜು ಅದು ಇದು ಅಂತಾರೆ ವೀಕ್ಷಕರುಗೂ ತುಂಬ ಕಮ್ಮಿ ಆಗಿದ್ದಾರೆ ತುಂಬಾ ಕಷ್ಟದಲ್ಲಿದ್ದೀವಿ ಸರ್ ಸರ್ ಈಗ ಏನಂತಂದರೆ ಸರ್ಕಾರ ಫಿಫ್ಟಿ ಫಿಫ್ಟಿ ರೂಲ್ಸ್ ಜಾರಿ ಮಾಡ್ತಾರೆ ಅಂದರೆ ಥಿಯೇಟ್ರಲ್ಲಿ ಪಕ್ಕಪಕ್ಕ ಕೂತ್ಕೊಂಡ್ರೆ ಒಂದು ಕರೋನಾ ಸೋಂಕು ಹರಡೋ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ರು ಹೇಗೆ ಸರ್ ಹೇಗೆ ವರ್ಕೌಟ್ ಆಗುತ್ತಿದ್ದೆಲ್ಲ ಹಾಗಾದರೆ ಸರ್ ಇದು ಥಿಯೇಟ್ರಿಂದ ಹಬ್ಬಿದೆ ಅಂತ ಎಲ್ಲೂ ನಮಗೆ ಎವಿಡೆನ್ಸ್ ಇಲ್ಲ ನಮ್ಮ ಫಿಲ್ಮ್ ಚೇಂಬರ್ ಅಧ್ಯಕ್ಷರನ್ನೇ ಒಂದು ರಿಪೋರ್ಟ್ ತಗೊಂಡು ಈ ನನಗೆ ಸಿನಿಮಾಗೆ ಹೋಗಿದ್ರಿಂದ ಬಂತು ಅಂತ ಎಲ್ಲೂ ಎಲ್ಲೂ ಬಂದಿಲ್ಲ ಯಾಕಂದರೆ ಹೊಸ ಸಿನಿಮಾ ರಿಲೀಸ್ ಆಗಿರೋ ವಾರ ಬಿಟ್ಟರೆ ಇನ್ನು ಯಾವತ್ತೂ ಕೂಡ ನಮಗೆ ಫುಲ್ ಆಗೋಲ್ಲ ಆ ವಾರ ಮಾತ್ರ ಈಗ ಒಂದು ಹೊಸ ಪಿಚ್ಚರ್ ರಿಲೀಸ್ ಆಗಬೇಕು ಅಂದ್ರೆ ಎರಡು ಥಿಯೇಟ್ರು ಮೂರು ಥಿಯೇಟ್ರು ರಿಲೀಸ್ ಮಾಡ್ತಾಯಿದ್ದಾರೆ ಆಡಿಯನ್ಸ್ ಹೋಗ್ತಾ ಇದ್ದಾರೆ ಎರಡನೇ ವಾರದಿಂದ ಪೂರ್ತಿ ನಮಗೆ ಕಲೆಕ್ಷನ್ಸ್ ಡೌನ್ ಆಗ್ತಾನೆ ಇರುತ್ತೆ ಆಟೋಮೆಟಿಕ್ಕಾಗಿ ಫಿಫ್ಟಿ ಪರ್ಸೆಂಟ್ಗಿಂತ ಅಕೊಮೇಷನ್ ಕಮ್ಮಿ ಇದೆ ನಮ್ಮಲ್ಲಿ ಹಂಗಾಗಿ ನಮಗೆ ಆ ಇದರಿಂದ ಏನು ಎಫೆಕ್ಟ್ ಆಗ್ತಾಯಿಲ್ಲ ಇವರು ಸರ್ಕಾರ ಮಾಡಿರೋದು ಜನದು ಹಿತಕ್ಕೋಸ್ಕರನೇ ಫಿಫ್ಟಿ ಫಿಫ್ಟಿ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಆದರೆ ಈ ವೀಕೆಂಡಲ್ಲಿ ಕರ್ಫ್ಯೂ ಹಾಕಿರೋದ್ರಿಂದ ನಮಗೇನು ಪ್ರಯತ್ನ ಇಲ್ಲ ಈಗ ಸಿನಿಮಾ ರಿಲೀಸ್ ಆಗೋದು ಶುಕ್ರವಾರ ಶನಿವಾರ ಭಾನುವಾರನೇ ನಮಗೆ ಮೈನ್ ಕಲೆಕ್ಷನ್ಸ್ ಬರೋಕ್ಕೆ ಕೂಡ ಆ ಕಲೆಕ್ಷನ್ಸೇ ನಮ್ಮಲ್ಲಿ ಹೋಗ್ಬಿಟ್ರೆ ಅಟ್ಲೀಸ್ಟ್ ಅವತ್ತಾದರೂ ಫಿಫ್ಟಿ ಫಿಫ್ಟಿ ಕೊಟ್ಟರೆ ನಾವು ಹೆಂಗೋ ಜೀವನ ಮಾಡ್ಬೋದು ಏ ಆ ಇದ್ರೆ ನಮಗೆ ತುಂಬ ಕಷ್ಟ ಆಗುತ್ತೆ ಓಕೆ ಸರ್ ಇವಾಗ ಒಂದು ಥಿಯೇಟ್ರ್ ಅಂತ ಬಂದಾಗ ಸಿಂಗಲ್ ಸ್ಕ್ರೀನ್ ಅಂತ ಬಂದಾಗ ತುಂಬ ಭಾಳ ದೊಡ್ಡದಾಗೇ ಇರುತ್ತೆ ಎಷ್ಟು ಜನ ನಿಮ್ಮಲ್ಲಿ ಕೆಲಸ ಮಾಡ್ತಾರೆ ಸರ್ ಹಾಗಾದರೆ ಸರ್ ನಮ್ಮಲ್ಲಿ ಸುಮಾರು ಒಂದು ಈಗ ಒಂದು ಹದಿನೈದು ಜನ ಮುಂಚೆ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಜನ ಇದ್ದರು ಈಗ ಸುಮ್ಮನೆ ಎಲ್ಲ ಒಂದು ಹದಿನೈದು ಜನದ ಒಳಗಡೆ ಇದ್ದಾರೆ ಯಾರು ಬಿಟ್ಟು ಹೋದರೆ ನಾವು ಯಾರನ್ನೂ ಸೇರಿಸ್ಕೊತೂ ಇಲ್ಲ ಏನಕ್ಕೆ ಅಂದರೆ ನಮಗೆ ಬೇಕಾಗಿಲ್ಲ ಇವತ್ತು ಹಂಗಾಗೋಗಿದೆ ಮುಂಚೆ ಎಷ್ಟು ಜನ ಇದ್ದರು ಇನ್ನೂ ಬೇಕು ರಷ್ಯೂ ಆ ಥರ ಇರೋದು ಜನ ಕ್ರೌಡ್ ಆಗಿರೋದು ನಮಗೆ ಕಂಟ್ರೋಲ್ ಮಾಡೋಕ್ಕೆ ಜನ ಬೇಕಾಗಿತ್ತು ಇವತ್ತು ಅವಶ್ಯಕತೆನೇ ಇಲ್ಲ ಆ ಥರ ಆಗೋಗಿದೆ ತುಂಬ ಅವ್ರ ಪರಿಸ್ಥಿತಿನೂ ತುಂಬ ಕೆಟ್ಟದಾಗಿದೆ ಈಗ ಒಂದು ಏನಂತ ಗಮನಿಸಬೇಕಾಗಿರೋ ಅಂಶ ಅಂತಂದರೆ ಈಗ ಸ್ಟಾರ್ಗಳು ಸಿನಿಮಾ ಅಂತಂದಾಗ ಆಟೋಮೆಟಿಕ್ಲಿ ಒಂದು ಫ್ಯಾನ್ ಇರುತ್ತೆ ಜನಗಳು ಬರ್ತಾರೆ ಮುಂಚೆ ಹೊಸಬ್ರು ಸಿನಿಮಾ ಅಂದ್ರೂ ಕೂಡ ಒಂದಷ್ಟು ಮಟ್ಟದಲ್ಲಿ ಜನ ಬರ್ತಾಯಿದ್ರು ಬಟ್ ಆದರೆ ಎರಡು ವರ್ಷ ಈ ಕೊರೋನಾ ಲಾಕ್ಡೌನ್ ಆದ ನಂತರ ಹೊಸಬ್ರು ಸಿನಿಮಾಗಳು ರಿಲೀಸ್ ಆದಾಗ ಯಾವ ರೀತಿ ಇದೆ ಸರ್ ಪ್ರತಿಕ್ರಿಯೆ ಜನಗಳದ್ದು ಸರ್ ಖಂಡಿತ ರೆಸ್ಪಾನ್ಸ್ ಇಲ್ಲ ನಾವೇನು ಹೇಳ್ತಿದ್ದೀವಿ ಈಗ ತುಂಬ ಇಂಡಸ್ಟ್ರಿ ತುಂಬ ಕಷ್ಟದಲ್ಲಿದೆ ನಾನು ಕರ್ನಾಟಕ ಫಿಲ್ಮ್ ಚೇಂಬರಲ್ಲಿ ನಾನು ಒಬ್ಬ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿದ್ದೀನಿ ಅದರಿಂದ ನಾನು ಇದ್ರ ಮೇಲೆ ತುಂಬ ದುಃಖದಿಂದ ಹೇಳ್ತಾ ಇದ್ದೀನಿ ಹೊಸೊಬ್ಬರು ಸಿನಿಮಾ ಅಂದರೆ ಜನ ಇನ್ನೂ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅವರು ಬೆಳೆಯೋಕ್ಕೂ ಒಂದು ಅವಕಾಶ ಬೇಕು ನಮಗೆ ಈಗ ಹೊಸ ಪಿಚ್ಚರು ಗೋವಿಂದ ಗೋವಿಂದ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಇನ್ನೊಂದು ಟಾಮಂಜೇರಿ ಅಂತ ಹಾಕಿದ್ವಿ ಇವ್ಯಾವೂ ಬಾಡಿಗೆ ಕೂಡ ಆಗಲಿಲ್ಲ ಈ ಥರ ಪರಿಸ್ಥಿತಿಲಿದ್ದಾಗ ನಮಗೆ ತುಂಬ ಕಷ್ಟ ಆಗುತ್ತೆ ಹೊಸೊಬ್ಬರನ್ನ ಬೆಳೆಸ್ಬೇಕು ಅವರು ಒಂದು ಎರಡು ಮೂರು ಪಿಕ್ಚರ್ ಆದಮೇಲೆ ಅವ್ರದ್ದು ಒಂದು ಮೂ ಎರಡು ವಾರ ಮೂರು ವಾರ ನಾಲ್ಕು ವಾರ ಈ ಥರ ನಿಧಾನಕ್ಕೆ ಪಿಕಪ್ ಆಗ್ತಾ ಹೋಗುತ್ತೆ ಆದರೆ ನಮಗೆ ಆ ಅವಕಾಶವೇ ಇಲ್ಲ ಈ ಕರೋನಾ ಇದರಿಂದ ಅಲ್ಲ ಈಗ ಏನಂತಂದರೆ ಈಗ ಒಂದಷ್ಟು ಥಿಯೇಟರ್ ನಲ್ಲಿ ಇರಿಸಿಕೊಂಡ ಸಿನಿಮಾಗಳನ್ನ ಇಲ್ಲ ಒಂದು ಕಡೆ ಪ್ರೇಕ್ಷಕರು ಬರ್ತಾರೆ ಅಂತ ಇರುತ್ತೆ ಬಟ್ ನಲ್ಲಿ ಹೋಲ್ಡ್ ಮಾಡ್ಬೋದಲ್ವ ಹಾಗಾದರೆ ಹೋಲ್ಡ್ ಮಾಡೋಕ್ಕೆ ನಮಗೆ ಬಾಡಿಗೆನೇ ಆಗಲ್ವಲ್ಲ ಇದು ಪರಿಸ್ಥಿತಿ ಆಗಿರೋದು ನೋಡಿ ಇದು ರೈಡರ್ ಪಿಕ್ಚರು ನಾವು ಹಾಕಿದ್ದೀವಿ ನಿಖಿಲ್ ಕುಮಾರ್ ಸ್ವಾಮಿ ಅವ್ರದ್ದು ಹಾಕಿದ್ವಿ ಎರಡು ವಾರ ಪಿಕ್ಚರ್ ಚೆನ್ನಾಗಿತ್ತು ಈ ಕರೋನಾ ಇದರಿಂದ ಫಿಫ್ಟಿ ಫಿಫ್ಟಿ ರೂಲ್ಸು ಇದು ಅಪ್ಲೈ ಮಾಡ್ತೀವಿ ಅಂತೇಳಿ ಮಾಡಿದ್ರು ನಮಗೆ ಏನಾಯಿತು ಸಡನ್ನ ಕಲೆಕ್ಷನ್ ಡ್ರಾಪ್ ಆಯಿತು ಈಗ ಮೂರನೇ ವಾರ ನಾಲ್ಕನೇ ವಾರ ಬಂದು ಬ ನಾವು ಬಲವಂತದಿಂದ ಬೇರೆ ಪಿಕ್ಚರ್ ಇಲ್ಲ ವಿಧಿ ಇಲ್ಲ ಅದನ್ನೇ ಓಡಿಸ್ತಾ ಇದ್ವಿ ನಾಲ್ಕನೇ ವಾರ ಬಂದು ನೆನ್ನೆ ನೋಡಿ ನೆನ್ನೆ ಎರಡೇ ಶೋ ನಡೆದಿರೋದು ಇಡೀ ದಿನಕ್ಕೆ ಕಲೆಕ್ಷನ್ ಬಂದು ಹದಿನೈದು ಸಾವಿರ ರೂಪಾಯಿ ಆಗಿದೆ ಇವತ್ತು ಮಾರ್ನಿಂಗ್ ಶೋ ನಾಲ್ಕು ಸಾವಿರ ಚಿಲ್ಲರೆ ಆಗಿದೆ ಜನ ಆಡಿಯನ್ಸ್ ಬಂದು ನಲ್ವತ್ತು ಜನ ಇದ್ದಾರೆ ನಮಗೆ ಮುಂಚೆ ಥಿಯೇಟ್ರ್ ಕೆಪಾಸಿಟಿ ಬಂದು ಎಂಟುನೂರ ನಲ್ವತ್ತೆರಡು ಸೀಟ್ ಇತ್ತು ಇವತ್ತು ಆರುನೂರ ಅರವತ್ತು ಸೀಟ್ ಮಾಡ್ಕೊಂಡಿದ್ವಿ ಅದು ಕೂಡ ನಲ್ವತ್ತು ಜನ ಬಂದರೆ ನಾವು ಥಿಯೇಟ್ರ್ ಹೆಂಗೆ ನಡೆಸೋದು ಹೆಂಗೆ ಓಡಿಸೋದು ಅನ್ನೋ ಪರಿಸ್ಥಿತಿ ಬರುತ್ತೆ ಒಂದು ಸತಿ ಡೀಸೆಲ್ ತಂದರೆ ನಾವು ಹತ್ತು ಸಾವಿರ ರೂಪಾಯಿ ಡೀಸೆಲ್ ತರ್ತೀವಿ ಒಂದು ಹತ್ತು ಸಾವಿರ ರೂಪಾಯಿ ಡೀಸೆಲ್ ಖರ್ಚು ಕೂಡ ಒಂದು ಶೋ ಏನಾದರೂ ಇದಾಯಿತು ಅಂದರೆ ಒಂದು ಗಂಟೆಗೆ ಎಂಟು ಲೀಟ್ರು ಡೀಸೆಲ್ ಕುಡಿಯುತ್ತೆ ನಮ್ಮ ಜನ್ರೇಟ್ರು ಅರವತ್ತೆರಡು ವರ್ ಕೆ ವಿ ಜನ್ರೇಟ್ರು ಎರಡು ಗಂಟೆ ನಮ್ಮ ಅಥವಾ ನಮ್ಗೆ ಆ ಶೋನಲ್ಲಿ ನಮ್ಮ ಕರೆಂಟ್ ಬರಲಿಲ್ಲ ಅಂದರೆ ಹೋಯಿತು ನಮಗೆ ಬರೋ ಕಲೆಕ್ಷನ್ ಪೂರ್ತಿ ಡೀಸೆಲ್ಗೆ ಹೋಗ್ಬಿಡುತ್ತೆ ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮಗೆ ಎಸ್ ಇವಾಗ ಇನ್ನೊಂದು ವಿಷಯ ಏನಂತಂದರೆ ಇವಾಗೆಲ್ಲರೂ ಕೂಡ ಹೇಳೋದಂದರೆ ಓ ಟಿ ಟಿ ಈಗೆಲ್ಲ ಥಿಯ ಚಿತ್ರಮಂದಿರಕ್ಕೆ ಹೋಗೋವಂಥ ಕಾನ್ಸೆಪ್ಟ್ ಈಗ ಹಳೇದಾಗೋಯಿತು ಕೂಡ ಓ ಟಿ ಟಿ ಆನ್ಲೈನಲ್ಲಿ ಸಿಗುತ್ತೆ ಅಂತ ಅಂತಾರೆ ಸೊ ಇದನ್ನು ಮುಂದಿನ ದಿನಗಳಲ್ಲಿ ಹೇಗೆಲ್ಲ ನೀವು ಫೇಸ್ ಮಾಡ್ತೀರಾ ಸರ್ ಹಾಗಾದರೆ ಸರ್ ಓ ಟಿ ಟಿ ಪ್ಲಾಟ್ಫಾರ್ಮ್ ಬಂದು ಜನಕ್ಕೆ ಮೊದಲನೇದಾಗಿ ಶುರುವಿನಲ್ಲಿ ಆಕರ್ಷಣವಾಗಿ ಕಾಣಿಸ್ತು ಆದರೆ ಸಿಂಗಲ್ ಥಿಯೇಟ್ರು ಸಿಂಗಲ್ ಸ್ಕ್ರೀನ್ನು ನೋಡೋ ಮಜಾನೇ ಬೇರೆ ಓ ಟಿ ಟಿ ಇಲ್ಲಿ ಮನೇಲಿ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಅಲ್ಲಿ ಇಲ್ಲಿ ಎದ್ದು ಹೋಗ್ತಾ ಇರ್ತೀವಿ ಆಫ್ ಸ್ಟಫ್ ಏನಿದೆ ಅಂತ ಗೊತ್ತಾಗಲ್ಲ ಆ ಎಂಜಾಯ್ಮೆಂಟ್ ಇರಲ್ಲ ಅದೇ ಥಿಯೇಟ್ರಿಗೆ ಬಂದರೆ ಆ ಎಂಜಾಯ್ಮೆಂಟೇ ಬೇರೆ ಫ್ಯಾಮಿಲಿ ಸಮೇತ ಬರ್ತಾರೆ ಕೂತ್ಕೊಂತಾರೆ ಆಡಿಮನ್ಸ್ ಮಧ್ಯೆ ಎಂಜಾಯ್ ಮಾಡ್ಕೊಂಡು ನೋಡ್ತಾರೆ ಮನೇಲಿ ಆ ಓ ಟಿ ಟಿ ಇದು ಇಲ್ಲ ಜನ ಅದನ್ನು ಸ ಶೂರೂನಲ್ಲಿ ಅಕ್ಸೆಪ್ಟ್ ಮಾಡಿದ್ರು ಆಮೇಲೆ ಹಂಗೆ ರಿಜೆಕ್ಟ್ ಮಾಡ್ಕೊಂಡು ಆಚೆಗಡೆ ಬಂದರು ಈಗ ನಮಗೆ ಮೊನ್ನೆ ಅಕ್ಟೋಬರಿಂದ ಏನಾಯಿತು ನಮಗೆ ಪೊಗರು ಬಂತು ಕೋಟಿಗೊಬ್ಬ ತ್ರೀ ಬಂತು ಎಲ್ಲ ಪಿಕಪ್ ಆಗ್ತಾಯಿದ್ರು ಜನ ಈಗ ತಿರ್ಗಾ ಲಾಕ್ಡೌನು ಫಿಫ್ಟಿ ಫಿಫ್ಟಿ ಅಂತಂದರೆ ನಮಗೆ ತೀರಾ ಇದೆ ತಿರ್ಗ ಇಂಡಸ್ಟ್ರಿ ನಿಂತೋಯ್ತು ಸರ್ ಈಗ ಏನಾದರೂ ಹೊಸಬ್ರು ಸಿನಿಮಾಗಳು ಮಾಡಿ ರಿಲೀಸ್ ಮಾಡೋವಂಥ ಪ್ರೊಡ್ಯೂಸರ್ಗಾಗಿರ್ಬೋದು ಯಾ ಏನು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಈ ಸಂದರ್ಭದಲ್ಲಿ ಅಲ್ಲ ನಾವು ಅವ್ರಿಗೇನು ಹೇಳೋಕ್ಕಾಗಲ್ಲ ಸರ್ ನಮಗೆ ಇದು ಸಿನಿಮಾ ಬಂದರೇ ನಮ್ಗೆ ಇಂಡಸ್ಟ್ರಿ ಉಳಿಯೋದು ಇದು ಮೂರು ಸೆಕ್ಟರ್ ಸೇರಿ ನಮ್ಮದು ಇಂಡಸ್ಟ್ರಿ ಒಂದು ಎಕ್ಸಿಬಿಟ್ರು ಒಂದು ಡಿಸ್ಟ್ರಿಬ್ಯೂಟ್ರು ಇನ್ನೊಂದು ಪ್ರೊಡ್ಯೂಸರು ಪ್ರೊಡ್ಯೂಸರೇ ಇಲ್ಲ ಅಂದರೆ ಚೈನ್ ಲಿಂಕೇ ಇರೋಲ್ಲ ನಮಗೆ ಡಿಸ್ಟ್ರಿಬ್ಯೂಟ್ರಿಗೂ ಕೆಲಸ ಇರೋಲ್ಲ ನಮಗೂ ಕೆಲಸ ಇರೋಲ್ಲ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಇದೊಂದು ಛರ ಚೈನು ಈ ಒಂದು ಅವಕಾಶ ಬೇಕು ನಮಗೆ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಈಗ ಏನಾದರೂ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಳ್ಳೋದ್ರೆ ಇಫ್ ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಲಾಕ್ಡೌನ್ ಆಗಿರ್ಬೋದು ಅಥವಾ ಒಂದು ಇನ್ನೊಂದಷ್ಟು ಕಠಿಣ ರೂಲ್ಸ್ಗಳನ್ನ ಮಾಡೋದಾಗಿರ್ಬೋದು ಮಾಡಿದ್ರೆ ಏನು ಏನು ಕೇಳ್ಕೊತಿರ ಸರ್ಕಾರಕ್ಕೆ ನಾವು ನೋಡಿ ನಾವು ಸರ್ಕಾರಕ್ಕೆ ನಾವು ಇಷ್ಟೇ ಅಪೀಲ್ ಮಾಡೋದು ನೋಡಿ ನಮಗೆ ಈಗಾಗಲೇ ತುಂಬ ಕಷ್ಟದಲ್ಲಿದ್ದೀವಿ ನಮಗೆ ಎಕ್ಸಾಮ್ಷನ್ ಬೇಕು ಅಂತ ನಾವು ಕೇಳಿದ್ವಿ ನಮಗೆ ಟ್ಯಾಕ್ಸ್ ಎಕ್ಸಾಮ್ಷನ್ನಲ್ಲಿ ಇದರೊಳಗೆ ಯಾವುದೇ ಒಂದು ಎಕ್ಸಾಮಿಷನ್ ಕೂಡ ಸಿಕ್ಕಲಿಲ್ಲ ಒಂದು ಮುನ್ಸಿಪಲ್ ಟ್ಯಾಕ್ಸು ಒಂದು ವರ್ಷ ನಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಇನ್ನೂ ಒಂದು ವರ್ಷದ್ದು ನಮಗೆ ಕಟ್ಟ ಕೂಡ ಆಗಿಲ್ಲ ನಮಗೆ ಮುನ್ಸಿಪಲ್ ಟ್ಯಾಕ್ಸ್ ನಾವು ಡ್ಯೂ ಇದ್ದೀವಿ ಹೆಂಗೆ ನಾವು ಕಂದಾಯ ಕೂಡ ಇದು ಮಾಡೋಕ್ಕಾಗಲ್ಲ ಹುಡುಗರಿಗೆ ನೋಡಿ ಲಾಕ್ಡೌನ್ ಬಂತು ಹುಡುಗರಿಗೆ ಎರಡು ಸತಿ ಕಿಟ್ ವಿತರಣೆ ಮಾಡಿದ್ರು ಜೊತೆಗೆ ನಮ್ಮ ಇದರಿಂದ ಫಿಲ್ಮ್ ಇಂಡಸ್ಟ್ರಿಯಿಂದ ಕೂಡ ಒಂದು ಸತಿ ವಿತರಣೆ ಮಾಡಿದ್ರು ಎಷ್ಟು ದಿವಸ ಚಲುತ್ತೆ ಆಮೇಲೆ ನಾವು ಸಂಬಳ ಎಲ್ಲಿಂದ ತಂದು ಕೊಡೋಣ ಅವ್ರಿಗೆ ಖರ್ಚಿಗೆ ಬೇಕು ಅಂದಾಗ ಅರ್ಧ ಅರ್ಧ ಸಂಬಳ ಕೊಟ್ವಿ ಇದು ಮಾಡ್ಕೊಂಡ್ವಿ ಎಷ್ಟು ತಿಂಗ್ಳು ಕೊಡೋಕ್ಕಾಗುತ್ತೆ ನಾವು ಬೇರೆ ಕಡೆಯಿಂದ ತಂದು ನಾವು ಕೊಡೋಕ್ಕಾಗಲ್ಲ ಇದು ಮಾಡೋಕ್ಕಾಗಲ್ಲ ಅವರು ಒಂದೊಂದು ಕಡೆ ಲಾಕ್ಡೌನಲ್ಲಿ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ತರಕಾರಿ ಮಾಡ್ಕೊಂಡು ಕೂಡ ಜೀವನ ಮಾಡಿದರೆ ಈ ಥರ ಪರಿಸ್ಥಿತಿ ಬಂದುಬಿಟ್ಟಿದೆ ಮುಂಚೆ ಸಿಲಮ್ ಇಂಡಸ್ಟ್ರಿ ಅಂತಂದರೆ ಒಂಥರ ಕಲರ್ಫುಲ್ಲಾಗಿತ್ತು ಇವತ್ತು ಬಣ್ಣ ಮಾಸ ಹೋಗ್ತಾ ಇದೆ ಆ ಥರ ಆಗಿಬಿಟ್ಟಿದೆ ನಮ್ಮ ಪರಿಸ್ಥಿತಿ ನಾವು ಸರ್ಕಾರಕ್ಕೆ ಕೇಳೋದಿಷ್ಟೇ ವೀಕೆಂಡ್ ಕರ್ಫ್ಯೂ ಕೊ ನಮಗೆ ಥಿಯೇಟ್ರಿಗೆ ಅಪ್ಲೈ ಮಾಡಬೇಡಿ ದಯವಿಟ್ಟು ನಮಗೆ ಅಟ್ಲೀಸ್ಟ್ ಫಿಫ್ಟಿ ಫಿಫ್ಟಿ ನಮಗೆ ಅವಕಾಶ ಕೊಟ್ಟರೆ ನಮಗೆ ಸಿನಿಮಾ ಇಂಡಸ್ಟ್ರಿ ಮುಂದಕ್ಕಾದರೂ ನಡೆಸ್ಕೊಂಡು ಹೋಗೋಕ್ಕಾಗುತ್ತೆ ಖರ್ಚು ಹುಟ್ಟಿಸ್ಕೊತೀವಿ ಹುಡುಗರು ಸಂಬಳಕ್ಕೆ ಕೂಡ ಆಗುತ್ತೆ ಇಲ್ಲಾಂದರೆ ನೋಡಿ ನಾವು ಈ ಶುಕ್ರವಾರದಿಂದನೇ ನಾವು ಸಿನಿಮಾ ನಿಲ್ಲಿಸ್ಬೇಕು ಅಂತಿದೀವಿ ಯಾಕಂದರೆ ನೆಕ್ಸ್ಟ್ ರಿಲೀಸ್ ಇಲ್ಲ ಏನಾದರೂ ಸರ್ಕಾರ ಅವಕಾಶ ಕೊಟ್ಟರೆ ಶುಕ್ರವಾರ ಶನಿವಾರ ಭಾನುವಾರ ನಮ್ಗೆ ಅವಕಾಶ ಇದ್ದರೆ ನಮಗೆ ಸಣ್ಣ ಪುಟ್ಟ ಪಿಚ್ಚರ್ಗಳು ರಿಲೀಸ್ ಆಗ್ತವೆ ಏನೋ ಒಂದು ಪರ್ಸೆಂಟೇಜ್ ಅಲ್ಲಿ ಹಾಕ್ಬಿಟ್ಟು ನಾವು ಖರ್ಚು ಆದರೆ ಹುಟ್ಟಿಸ್ಕೊಂತೀವಿ ಇಲ್ಲಾಂದರೆ ನಮಗೆ ಕಷ್ಟ ಆಗ್ತೈತೆ ಎಸ್ ಇದಾಗಿತ್ತು ಗಾಯತ್ರಿ ಚಿತ್ರಮಂದಿರದ ಮಾಲೀಕರ ಮಾತಾಗಿತ್ತು ಖಂಡಿತವಾಗಲೂ ಕೂಡ ಎಲ್ಲರೂ ಕೂಡ ಕಷ್ಟದಲ್ಲಿದ್ದಾರೆ ಅದರಲ್ಲೂ ಹೆಚ್ಚಿನದಾಗಿ ಈ ಒಂದು ಸಿನಿಮಾ ಕಲಾವಿದರಾಗಿರ್ಬೋದು ಥಿಯೇಟರ್ ಮಾಲೀಕರಾಗಿರ್ಬೋದು ಪ್ರೊಡ್ಯೂಸರ್ಗಳಾಗಿರ್ಬೋದು ಡಿಸ್ಟ್ರಿಬ್ಯೂಟರ್ಗಳಾಗಿರ್ಬೋದು ಇವ್ರದ್ದು ಒಂದು ರೀತಿಯಾದ ಒಂದು ಕೆಟ್ಟ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳ್ಬೋದು ಇದು ತುಮಕೂರಿನ ಗಾಯತ್ರಿ ಚಿತ್ರಮಂದಿರದ ಮಾಲೀಕರ ಮಾತು ಮತ್ತಷ್ಟು ಚಿತ್ರಮಂದಿರಗಳಿದ್ದಾರೆ ಅಲ್ಲಿಯೂ ಕೂಡ ಮಾಲೀಕರಿದ್ದಾರೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಕೇಳೋಣ ಬನ್ನಿ ಎಸ್ ವೀಕ್ಷಕರ ನಾವು ತುಮಕೂರಿನ ಎಂ ಜಿ ರೆಸ್ ಕೃಷ್ಣ ಚಿತ್ರಮಂದಿರದಲ್ಲಿ ಇದ್ದೀವಿ ಇಲ್ಲಿನ ಮಾಲೀಕರು ಕೂಡ ನಮ್ಮ ಜೊತೆ ಇದ್ದಾರೆ ಅವ್ರು ಕೂಡ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ ಸರ್ ನಮಸ್ತೆ ನಮಸ್ಕಾರ ಸರ್ ಏನಂತಂದರೆ ಇವಾಗ ಎರಡು ವರ್ಷದ ಹಿಂದೆ ಈ ಥಿಯೇಟರ್ಗಳ ಒಂದು ಕಾನ್ಸೆಪ್ಟ್ ಆಗಿರ್ಬೋದು ಥಿಯೇಟ್ರ್ ಜನ ಬರೋದಾಗಿರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ ಆಗಿರ್ಬೋದು ಎಲ್ಲ ಹೇಗಿತ್ತು ಸರ್ ಹಾಗಾದ್ರೆ ಎರಡು ವರ್ಷ ಹಿಂದೆ ಯಾಕೆ ಹೋಗ್ತೀರಿ ಈಗ ಆಸ್ಟ್ರೇಲ್ ಹಿಂದೆ ಆದ್ರೂ ಎಷ್ಟೋ ಚೆನ್ನಾಗಿತ್ತು ಪಿಕ್ಚರ್ಗಳು ಈ ರಿಲೀಸ್ ಪಿಕ್ಚರ್ಗಳು ಬರುವಾಗ ಹೌಸ್ಫುಲ್ಲೇ ಹೌಸ್ಫುಲ್ಲೇ ಆಗ್ತಾ ಇತ್ತು ಅದು ಇವರು ಯಾವಾಗ ನೈಟ್ ಕರ್ಫ್ಯೂ ಶುರು ಮಾಡಿರಿ ಈಗ ಮ ಲಾಸ್ಟ್ ಮಂತು ನೈಟ್ ಕರ್ಫ್ಯೂ ಅಂದ ತಕ್ಷಣ ನಾವು ಟೈಮಿಂಗ್ ಚೇಂಜ್ ಮಾಡಬೇಕು ಟೈಮಿಂಗ್ ಚೇಂಜ್ ಮಾಡಿದ್ರೆ ಮೂರೇ ಶೋರ್ ನಡೆಸ್ಬೇಕು ಸೊ ಟೈಮಿಂಗ್ ಯೋ ಎಂಟು ಗಂಟೆಗೆ ಶುರು ಮಾಡೋ ರಾತ್ರಿ ಏಳು ಗಂಟೆಗೆ ಶುರು ಮಾಡಿದ್ರೆ ಜನ ಬರೋರು ಕಡಿಮೆ ಆಗೋದ್ರು ಆಮೇಲೆ ಈಗ ವೀಕೆಂಡ್ ಕರ್ಫ್ಯೂ ಅಂದ್ಬಿಟ್ರೆ ಯಾರು ಪಿಕ್ಚರ್ಗಳು ಹೊಸ ಪಿಕ್ಚರ್ ರಿಲೀಸೇ ಮಾಡಲ್ಲ ಕರೋನಾ ಜಾಸ್ತಿ ಆಗಿದೆ ಓಮಿಕ್ರಾನ್ ಜಾಸ್ತಿ ಆಗಿದೆ ಎಲ್ಲ ಸರಿ ಕಂಟ್ರೋಲ್ ಮಾಡಬೇಕು ಒಪ್ಕೊಳ್ಳೋಣ ಫಿಫ್ಟಿ ಪರ್ಸೆಂಟ್ ಅಂದ್ರ ತಕ್ಷಣ ರಿಲೀಸ್ ಮಾಡೋನು ಮಾಡಲ್ಲ ಕೆಲ ಕೋಟಿ ಗಟ್ಟಲೆ ಬಂಡವಾಳ ಹಾಕಿದ್ದೀನಿ ನಾನು ನನ್ನ ದುಡ್ಡು ಬರೋಲ್ಲ ಅಂತ ಅವ್ನು ರಿಲೀಸ್ ಮಾಡೋಲ್ಲ ಅವ್ನು ಪಿಕ್ಚರ್ ರಿಲೀಸ್ ಮಾಡ್ದರೆ ನಮಗೆ ಪಿಕ್ಚರ್ ಇಲ್ಲ ನಾವು ಇನ್ನೇನು ನಡೆಸೋದು ಯಾವುದಾರ ಸೆಕೆಂಡ್ ಹ್ಯಾಂಡ್ ಪಿಕ್ಚರ್ ಹಾಕೋಣ ನಡ್ಸೋಣ ಅಂತಂದರೆ ಅದು ಯಾರು ಜನ ಬರೋದೇ ಇಲ್ಲ ಓಕೆ ಸರ್ ಈಗ ಇನ್ನೊಂದು ಗಮನಿಸಬೇಕಾಗಿರೋ ಅಂಶ ಏನಂತಂದರೆ ಸರ್ಕಾರ ಫಿಫ್ಟಿ ಫಿಫ್ಟಿ ರೂಲ್ಸ್ನ ಜಾರಿ ಮಾಡಿರುವಂಥದ್ದು ಅಂದರೆ ಆಗಿರ್ಬೋದು ಕೆಲವೊಂದು ಸೆಕ್ಟರ್ಸ್ಗಾಗಿರ್ಬೋದು ಥಿಯೇಟ್ರಿಗೆ ಫಿಫ್ಟಿ ಫಿಫ್ಟಿ ಮಾಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನಿಸುತ್ತೆ ಈಗ ಅವರು ಫಿಫ್ಟಿ ಪರ್ಸೆಂಟ್ ಅಂತ ಮಾಡಿದಾಕ್ಷಣಕ್ಕೆ ಕಂಟ್ರೋಲ್ ಆಗಿಬಿಡುತ್ತೆ ಅನ್ನೋದು ಪ್ರಶ್ನೆನೇ ಇಲ್ಲ ಈಗ ಮಾಸ್ಕ್ ಹಾಕ್ಕೊಂಡು ಹೋಗ್ಬೇಕು ದೂರ ದೂರ ಇರಬೇಕು ಅದು ಮುಖ್ಯವಾದ್ದು ಅಂತರ ಕಾಪಾಡೋದು ಮಾಸ್ಕ್ ಹಾಕ್ಕೊಳ್ಳೋದು ಅದನ್ನು ಜನ ಫಾಲೋ ಮಾಡೋದೇ ಇಲ್ಲ ನಾವಿಲ್ಲಿ ಮಾಸ್ಕ್ ಹಾಕಬೇಕು ಹಾಕ್ಲೇಬೇಕು ಹಾಕ್ದೆ ಆದರೆ ಒಳಗೆ ಬಿಡೋಲ್ಲ ಅಂತ ಬೋರ್ಡ್ ಹಾಕಿದ್ದೀವಿ ಎ ಎರಡು ವ್ಯಾಕ್ಸಿನೇಷನ್ ಆಗಿರೋದು ಸರ್ಟಿಫಿಕೇಟ್ ತೋರಿಸ್ಬೇಕು ಅಂತಲೂ ಬೋರ್ಡ್ ಹಾಕಿದ್ದೀವಿ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಬೇಡ ಅದು ಅದು ಮಾಸ್ಕ್ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ರೆ ಜಗಳಕ್ಕೆ ಬರ್ತಾರೆ ಫೈಟಿಂಗ್ ಮಾಡೋಕ್ಕೆ ಬರ್ತಾರೆ ಟಿಕೆಟ್ ವಾಪಸ್ ಕೊಟ್ಟು ಹೋಗ್ರಪ್ಪ ನಾವು ಬಿಡೋದಿಲ್ಲ ಒಳಗೆ ಅಂತ ಕಂಡೀಷನ್ ಆಗಿ ಹೇಳಿ ಅದನ್ನು ಎಷ್ಟೋ ಸಲ ಆಗಿದೆ ಬೇಕಾದ ಸಲ ಈ ಮುಖ್ಯವಾಗಿ ಬೇಕಾಗಿರೋದು ಅದು ಮಾಸ್ಕ್ ಹಾಕೋದು ಅಂತರ ಕಾಪಾಡೋದು ಈ ಫಿಫ್ಟಿ ಪರ್ಸೆಂಟನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟನ್ನು ಮಾಡಿ ಅದ್ರದ್ದೇನು ಎಫೆಕ್ಟ್ ಅಲ್ಲ ಮುಖ್ಯವಾದ ಈಗ ಫಿಫ್ಟಿ ಪರ್ಸೆಂಟ್ ಅಂತ ಮಾಡಿರ್ತಾರೆ ನಾವು ಒಂದು ಸೀಟ್ ಬಿಟ್ಟು ಒಂದು ಸೀಟು ನಾವು ಮಾಡಿರ್ತೀವಿ ಅಲ್ಲಿ ಹೋದ್ಮೇಲೆ ಅವ್ರು ಯಾರು ಎಲ್ಲ ಒಟ್ಟಿಗೆ ಪಕ್ಕಪಕ್ಕ ಕೂತ್ಕೊತಾರೆ ಗಂಡ ಹೆಂಡ್ತಿ ದೂರ ಕೂತ್ಕೊತಾರ ಅದನ್ನು ಯಾ ಯಾರು ಇದು ಮಾಡೋಕೆ ಸಾಧ್ಯ ಅದನ್ನ ಎಸ್ ಈಗ ಏನಂತಂದರೆ ಸರ್ಕಾರ ಏನಾದರೂ ಒಂದಷ್ಟು ಬದಲಾವಣೆಗಳನ್ನ ಮಾಡಬೇಕು ಅಥವಾ ಮುಂದಿನ ದಿನಗಳಲ್ಲಿ ಮತ್ತೇನಾದ್ರು ಲಾಕ್ಡೌನ್ ಆಗುವಂಥ ಸಂದರ್ಭ ಬಂದರೆ ಹೇಗೆ ಸರ್ ಥಿಯೇಟ್ರ್ ಮಾಲೀಕರಾಗಿರ್ಬೋದು ಹೇಗೆ ಸರ್ ಈಗಲೇ ನಾವು ಆಗಲೇ ಹತ್ತು ಹನ್ನೆರಡು ದಿವಸದಿಂದ ಬಾಗಿಲು ಹಾಕೊಂಡು ಕೂತಿದ್ದೀವಿ ಯಾಕೆಂದರೆ ಹೊಸ ಪಿಕ್ಚರ್ ಇಲ್ಲ ಹಳೆ ಪಿಕ್ಚರ್ ಹಾಕಿರೋ ಜನ ಬರೋಲ್ಲ ಒಂದು ಶೋಗೆ ಮೂರು ಜನ ನಾಲ್ಕು ಜನ ಬರ್ತಾರೆ ನನಗೆ ಮೋ ಒಂದು ಶೋಗೆ ಮೂರು ಜನ ನಾಲ್ಕು ಜನಕ್ಕೆ ನಾನು ಶೋ ಕೊಡೋಕೆ ಆಗಲ್ಲ ಒಂದು ಹದಿನೈದು ಇಪ್ಪತ್ತು ಜನ ಬಂದರೆ ಅಟ್ಲೀಸ್ಟ್ ನಾವು ನಡೆಸ್ತೀವಿ ಅದಕ್ಕೂ ಕಡಿಮೆ ಬಂದರೆ ಆಗೋಲ್ಲ ಈಗ ಅರ್ಜುನ್ ಗೌಡ ಹಾಕಿದ್ವಿ ಅದಕ್ಕೆ ಮುಂದೆ ಅದು ನೆಕ್ಸ್ಟು ದೃಶ್ಯ ಹಾಕಿದ್ವಿ ಬೇರೆ ಕಡೆ ಎಲ್ಲ ಕಲೆಕ್ಷನ್ ಆಯಿತು ಇಲ್ಲಿ ಮಾತ್ರ ಆಗಲೇ ಇಲ್ಲ ಜನ ಬರಲ್ಲ ಜನ ಬರೋದು ನಾವೇನೂ ಮಾಡೋಕ್ಕಾಗಲ್ಲ ಮತ್ತೆ ಫುಲ್ ಲಾಕ್ಡೌನ್ ಆಗಿಬಿಟ್ರಂತೂ ದೇವರೇ ಗತಿ ನಾವು ಈಗಲೇ ಲಾಕ್ಡೌನ್ ಆಗಿಬಿಟ್ಟಿದ್ದೀವಿ ನಾವು ಅಲ್ಲ ಈಗ ಒಂದೇನಂತಂದರೆ ಏನಾದರೂ ಒ ಟಿ ಟಿ ಪ್ಲಾ ಪ್ಲಾಟ್ಫಾರ್ಮ್ ಬಂದಾಗಿಂದ ಥಿಯೇಟ್ರಿಗೆ ಏನಾದರೂ ಸಮಸ್ಯೆ ಆಗ್ತದೆ ಅಂದರೆ ಜನ ಬರುವಂಥದ್ದು ಏನೋ ಬದಲಾವಣೆ ಆಗ್ತಾಯಿದೆ ಹೇಗೆ ಸರ್ ಹಾಗಾದ್ರೆ ಒ ಟಿ ಟಿಗೂ ಇದಕ್ಕೂ ಅಷ್ಟು ಕನೆಕ್ಷನ್ ಆಗೋಲ್ಲ ಯಾಕೆಂದರೆ ಒ ಟಿ ಟಿಲಿ ನೋಡೋರು ಮನೇಲಿ ಕೂತ್ಕೊಂಡು ನೋಡೋರು ನೋಡೇ ನೋಡ್ತಾರೆ ಅಂದರೆ ಒಂದು ಸ್ವಲ್ಪ ಎಫೆಕ್ಟ್ ಆಗ್ಬೋದು ಇಲ್ಲ ಅಂತಲ್ಲ ಬಟ್ ಆದ್ರೂ ಸಿನಿಮಾದಲ್ಲಿ ಕೂತ್ಕೊಂಡು ನೋಡೋ ಇದೇ ಬೇರೆ ಆ ಇದು ಕದರೇ ಬೇರೆ ಅದಕ್ಕೆ ಜನ ಬಂದೇ ಬರ್ತಾರೆ ಸ್ಟಾರ್ ಪಿಕ್ಚರ್ ಹಾಕಿ ಇವತ್ತು ಬರ್ತಾರೆ ಜನ ಬೇರೆ ಯಾವ್ದಾರು ಹಳೆ ಪಿಕ್ಚರ್ ಹಾಕಿರು ಬರೋಲ್ಲ ಈ ಸೆಕೆಂಡ್ ಸೆಕೆಂಡ್ ಲೆವೆಲ್ಲು ತರ್ಡ್ ಲೆವೆಲ್ ಹೀರೋಗಳದು ನಡೆಯುತ್ತೆ ನಡೆಯಲ್ಲ ಅಂತಲ್ಲ ಆ ಲೆವೆಲ್ಗೆ ನಡೆಯಲ್ಲ ಸ್ವಲ್ಪನಾದರೂ ನಡೆಯುತ್ತದೆ ಈಗ ಕೊನೆಯದಾಗ ಏನಾದರೂ ಏನಾದರೂ ಕೇಳ್ಕೊಳೋದ್ರೆ ಅಥವಾ ಅಧಿಕಾರಿಗಳಿಗೆ ಏನಾದರೂ ಕೇಳ್ಕೊಳೋದಾದರೆ ಏನು ಮನವಿ ಮಾಡೋದಕ್ಕೆ ಇಷ್ಟಪಡ್ತೀರಾ ಸರ್ ನೋಡಿ ಅರ್ಧ ಗಂಟೆ ನನ್ನ ಜೊತೇಲಿ ನಿಂತ್ಕೊಂಡ್ರೆ ತೋರಿಸ್ತೀನಿ ನೂರು ಜನ ತೋರಿಸ್ತೀನಿ ಅರ್ಧ ಗಂಟೆ ಎಮ್ ಜಿ ರೋಡ್ನಲ್ಲಿ ಎಮ್ ಜಿ ರೋಡ್ನಲ್ಲಿ ನೂರು ಜನ ತೋರಿಸ್ತೀನಿ ಮಾಸ್ಕ್ ಇಲ್ದಲೇ ಒಬ್ಬರ ಮೇಲೆ ಹೆಗರ ಮೇಲೆ ಕೈ ಹಾಕ್ಕೊಂಡು ಎಲ್ಲ ಓಡಾಡೋರನ್ನ ಅವ್ರನ್ನ ಕಂಟ್ರೋಲ್ ಮಾಡೋದೇ ಇವರು ವೀಕೆಂಡ್ ಕರ್ಫ್ಯೂ ಮಾಡೋದಕ್ಕೆ ಏನಾಯಿತು ಿಡ್ಗ ಜಾಸ್ತಿ ಆಯಿತು ಡಬಲ್ ಆಯಿತು ರಾತ್ರಿ ಕರ್ಫ್ಯೂ ಮಾಡಿಬಿಟ್ರೆ ರಾತ್ರಿ ಕರ್ಫ್ಯೂ ಹೆಂಗೆ ಏನು ಏನು ಜನ ಸಂಪರ್ಕ ಜಾಸ್ತಿ ಆಗಿ ಇದಾಗ್ಬಿಡುತ್ತೆ ಎಲ್ಲಾಗುತ್ತೆ ರಾತ್ರಿ ರಾತ್ರಿ ಹೊತ್ತು ಅದು ಕ ಸ್ಪ್ರೆಡ್ ಆಗೋದು ಚಾನ್ಸೇ ಇಲ್ಲ ವೀಕೆಂಡ್ ಕರ್ಫ್ಯೂ ಮಾಡಿಬಿಟ್ರೆ ಆವತ್ತು ಏನು ಬ ಪ್ರಯೋಜನ ಆಯಿತು ಜಾಸ್ತಿ ಆಗೋದು ಆಗ್ತಾನೇ ಇದೆ ರಸ್ತೆಯಲ್ಲಿ ಮೊದಲು ಮಾಡ್ತಿದ್ರಲ್ಲ ಮಾಸ್ಕ್ ಇಲ್ದದ್ದವ್ರಿಗೆ ಹಿಡ್ಕೊಂಡು ಫೈನ್ ಹಾಕೋದು ಅದು ಇವತ್ತು ಮಾಡಲಿ ಪೊಲೀಸ್ನವ್ರು ನಿಂತ್ಕೊಂಡು ಟ್ರಾಫಿಕ್ ಕೇಸ್ ಹಾಕ್ತಾರಲ್ಲ ಅವ್ರಿಗೆ ವಹಿಸ್ಬಿಡಲಿ ಮಾಡಲಿ ಬೆಂಗಳೂರಿನಲ್ಲಾರೆ ಮಾರ್ಷಲ್ಗಳಿದಾರೆ ತುಮಕೂರಿನಾಗ ಮಾರ್ಷಲ್ಗಳಿಲ್ಲ ಪೊಲೀಸ್ನವರೇ ಮಾಡಲಿ ಕಂಟ್ರೋಲ್ ಮಾಡಿದರೆ ಜನ ಎಲ್ಲ ಸರಿ ಹೋಗುತ್ತೆ ಎಸ್ ಇದಾಗಿತ್ತು ತುಮಕೂರಿನ ಕೃಷ್ಣ ಚಿತ್ರಮಂದಿರದ ಮಾತು ಖಂಡಿತವಾಗ್ಲೂ ಕೂಡ ಎಲ್ಲ ಒಂದು ಕಡೆ ಸರ್ಕಾರದ ರೂಲ್ಸ್ಗಳು ಕೆಲವೊಂದು ಸೆಕ್ಟರ್ಸ್ಗೆ ಖಂಡಿತವಾಗ್ಲು ಹೊಡೆತ ಕೊಡ್ತಿರೋ ಸತ್ಯ ಅದರಲ್ಲೂ ಕೂಡ ಈ ಚಿತ್ರಮಂದಿರದವ್ವರಾಗಿರ್ಬೋದು ಅಥವಾ ಸಿನಿಮಾದವರಾಗಿರ್ಬೋದು ಎಲ್ರಿಗೂ ಕೂಡ ಹೊಡೆತ ಕೊಡ್ತಿರೋದು ಸತ್ಯ ಇನ್ನೂ ಒಂದಷ್ಟು ಥಿಯೇಟರ್ಗಳಿದ್ದಾವೆ ಅವ್ರನ್ನೂ ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ನಾವು ತುಮಕೂರಿನ ಹೆಸರಾಂತ ಮಾರುತಿ ಚಿತ್ರಮಂದಿರದಲ್ಲಿ ಪ್ರಯತ್ನ ಅವನು ಮಾತಾಡಿಸುವಂತ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ನಾಗೇಶ್ ಅಂತ ಈಗ ನಾಗೇಶ್ ಅವರು ಏನಂತಂದ್ರೆ ಒಂದು ಸರ್ಕಾರದ ಒಂದಷ್ಟು ರೂಲ್ಸ್ ಗಳು ಚಿತ್ರಮಂದಿರದ ಮಾಲೀಕರುಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಒಂದು ಮಾತುಗಳಿದೆ ಜೊತೆಗೆ ಸಿನಿಮಾದವರು ಕೂಡ ತುಂಬಾ ತೊಂದರೆ ಆಗ್ತಾ ಇದೆ ಈಗ ಸರ್ಕಾರ ಮಾಡಿರುವಂತಹ ಫಿಫ್ಟಿ ಫಿಫ್ಟಿ ರೂಲ್ಸ್ ಗಳು ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ಇವಾಗ ಫಿಫ್ಟಿ ಫಿಫ್ಟಿ ರೂಲ್ಸ್ ಮಾಡಿರೋದು ಜನ ಬರ್ತಾ ಇಲ್ಲ ಆಗ್ಬಿಟ್ಟಿದೆ ಫಿಫ್ಟಿ ಪರ್ಸೆಂಟ್ ಕೊಟ್ಟಿದ್ದಾರೆ ಬಟ್ ಅಷ್ಟು ಇಲ್ಲ ಚಿತ್ರಮಂದಿರದ ಟ್ವೆಂಟಿ ಪರ್ಸೆಂಟ್ ಬಂದರೆ ನಮ್ಮ ಪುಣ್ಯ ಹಂಗೆ ಆಗ್ಬಿಟ್ಟಿದೆ ಈ ಸಮಯದಲ್ಲಿ ಫಿಫ್ಟಿ ಪರ್ಸೆಂಟ್ ಕೊಟ್ಟರೆ ಸಿನಿಮಾಗಳು ರಿಲೀಸ್ ಆಗೋದಿಲ್ಲ ಅದೊಂದು ದೊಡ್ಡ ಪ್ರಾಬ್ಲಮ್ಮು ಮತ್ತು ವೀಕೆಂಡ್ ಕರ್ಫ್ಯೂ ಮಾಡಿದ್ದಾರೆ ಇರೋದೇ ನಮಗೆ ವ್ಯಾಪಾರ ಇರೋದು ಅಂತಂದರೆ ಶನಿವಾರ ಭಾನುವಾರ ಎರಡು ದಿನ ಕಲೆಕ್ಷನ್ ಬರುತ್ತೆ ಹಂಗಾಗಿ ಅದೇ ಎಫೆಕ್ಟ್ ಆಗಿರೋದು ನಮಗೆ ಹಂಗಾಗಿ ಈ ವೀಕೆಂಡ್ ಕರ್ಫ್ಯೂ ತೆಗೆದ್ರೆ ಫಿಫ್ಟಿ ಪರ್ಸೆಂಟ್ ಇರಲಿ ಏನು ತೊಂದರೆ ಇಲ್ಲ ಬಟ್ ವೀಕೆಂಡ್ ಕರ್ಫ್ಯೂ ತೆಗಿಬೇಕು ಅನ್ನೋದು ನಮ್ಮ ಎಲ್ಲೋ ಒಂದು ಕಡೆ ಸರ್ಕಾರ ವೀಕೆಂಡ್ ಕರ್ಫ್ಯೂ ಮಾಡಿದೆ ಅಂತಂದರೆ ಸೊ ವೀಕೆಂಡಲ್ಲಿ ಜನ ಜಾಸ್ತಿ ಜೀವ ಸೇರ್ತಾರೆ ಜೊತೆಗೆ ಥಿಯೇಟ್ರ್ನಲ್ಲಿ ಜನ ಜಾಸ್ತಿ ಸೇರೋದ್ರಿಂದ ಕರೋನಾ ಹೆಚ್ಚಳ ಆಗುತ್ತೆ ಅನ್ನೋ ಒಂದು ಮಾತಿದೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಸರ್ ಸಿನಿಮಾಗಳು ಹೊಸ ಸಿನಿಮಾಗಳು ಬಂದಂಥ ಟೈಮಲ್ಲಿ ಮಾತ್ರ ಜನ ಬರ್ತಾರೆ ಅದು ಬಿಟ್ಟರೆ ಈ ಟೂ ವೀಕ್ಸು ತ್ರೀ ವೀಕ್ಸ್ ಆದಾಗ ಜನ ನಾವು ಫ್ರೀಯಾಗಿ ತೋರಿಸ್ತೀವಿ ಅಂದರೂ ಒಳಗೆ ಬರೋದಿಲ್ಲ ಈ ಸಮಸ್ಯೆ ನಮ್ಮಲ್ಲಿದೆ ಹಾಗಾಗಿ ಸಿನಿಮಾ ರಿಲೀಸ್ ಆದಾಗ ಮಾತ್ರ ಜನ ಬರ್ತಾರೆ ಫಿಫ್ಟಿ ಪರ್ಸೆಂಟ್ ಮೇಲೆ ಬರ್ತಾರೆ ಈ ಒನ್ ವೀಕು ಟೂ ವೀಕ್ ಆದಮೇಲೆ ಫಿಫ್ಟಿ ಪರ್ಸೆಂಟ್ ಜನ ಬರೋದಿಲ್ಲ ನಮ್ಮಲ್ಲಿ ಟ್ವೆಂಟಿ ಪರ್ಸೆಂಟ್ ಬಂದರೆ ಅದೇ ಹೆಚ್ಚಾಗುತ್ತೆ ಒಂದು ಕಡೆ ಹಂಗಾರೆ ಈ ರೂಲ್ಸು ಸರ್ಕಾರದ್ದು ಎಲ್ಲೋ ಒಂದು ಕಡೆ ನಾನ್ ಟೆಕ್ನಿಕಲ್ ಅಂತ ಅನಿಸುತ್ತೆ ನಿಮಗೇನಾದರೂ ಟೆಕ್ನಿಕಲ್ಲಾಗಿ ಇಲ್ಲ ಅಂದರೆ ಫಸ್ಟ್ ವೀಕ್ ಓಕೆ ಜನ ಬರ್ತಾರೆ ಬಟ್ ಅದರ ನಂತರ ಜನ ಬರಲ್ಲ ಅವಾಗಲೂ ಕೂಡ ಇದೇ ರೂಲ್ಸ್ ಅಪ್ಲೈ ಆಗೋದು ಎಷ್ಟು ಮಟ್ಟಿಗೆ ಸರಿ ಅಂತ ನಿಮ್ಗೆ ಅನಿಸುತ್ತೆ ನಿಜ ಅದೇ ಈಗ ನೋಡಿ ಮಾರ್ಕೆಟಲ್ಲಿ ಜನ ಇರ್ತಾರೆ ಗೌರ್ಮೆಂಟ್ ಬಸ್ಸಲ್ಲಿ ಜನ ಹೋಗ್ತಾರೆ ಸಿನಿಮಾ ಥಿಯೇಟರ್ ಒಂದನ್ನೇ ಟಾರ್ಗೆಟ್ ಮಾಡ್ಕೊಂಡು ಈಗ ಒಳಗಡೆ ಕುತ್ಕೊತಾರೆ ಕರೋನಾ ಇದೆ ಅಂತ ಹೇಳ್ತಾರೆ ಒಪ್ಕೊಂತಿ ಇಲ್ಲ ಅನ್ನಲ್ಲ ಬಟ್ ಅಷ್ಟೊಂದು ಜನ ಇಲ್ಲ ಸಿನಿಮಾ ಅಷ್ಟೇ ಜನ ಬರೋದು ಇಲ್ಲ ಅಂದರೆ ಜನ ಒಳಗೆ ಬರೋಲ್ಲ ಆ ಥರ ಪರಿಸ್ಥಿತಿ ನಮ್ಮಲ್ಲಿ ಇದೆ ಹಾಗಾಗಿ ಅದು ತೆಗೆದ್ರೆ ಒಳ್ಳೇದು ಅಂತ ನಾವು ಹೇಳ್ತೀವಿ ಸರ್ ಏನಂತಂದ್ರೆ ಕರೋನಾ ಬರೋದಕ್ಕೂ ಮುಂಚೆ ಇದಿದ್ದಂತಹ ವಾತಾವರಣ ಬೇರೆ ಬಟ್ ಆದರೆ ಈಗ ಎರಡು ವರ್ಷದಿಂದ ಆಗ್ತಿರುವಂತಹ ವಾತಾವರಣವೇ ಬೇರೆ ಸೊ ಹೇಗಿದೆ ಸರ್ ಇದಕ್ಕೂ ಇದಕ್ಕೂ ಮುಂಚೆ ಹೇಗಿತ್ತು ಹಾಗಾದ್ರೆ ಸರ್ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಅವಾಗ ಹೆಂಗಿತ್ತು ಅಂದರೆ ಫಸ್ಟ್ ಲಾಕ್ಡೌನಲ್ಲಿ ಲಾಕ್ಡೌನ್ ಮಾಡಿದ್ರು ತಿರ್ಗಿ ಆಮೇಲೆ ಒಂದು ಮೂರ್ನಾಲ್ಕು ತಿಂಗಳಾದ್ಮೇಲೆ ತಿರ್ಗಿ ಓಪನ್ ಮಾಡಿದ್ರು ಅದು ಸೆಟ್ರೇಟ್ ಆಗೋಕ್ಕೆ ನಮ್ಗೆ ನಾಲ್ಕು ತಿಂಗಳಾಗೋಯ್ತು ಈ ನಾಲ್ಕು ತಿಂಗಳಲ್ಲಿ ಹೊಸ ಸಿನಿಮಾ ಬಂದರೂ ಹೋಗ್ತಿಲ್ಲ ಜನ ಒಳಗೆ ಬರೋಕ್ಕೆ ಎದುರುಕೊಳ್ಳೋರು ಈ ಪರಿಸ್ಥಿತಿ ಇತ್ತು ಈಗ ತಿರ್ಗ ಇನ್ನು ನಿಂತಿದ್ಯಾ ತಿರ್ಗ ನಾವು ಪಿಕಪ್ ಆಗೋಕ್ಕೆ ಒಂದೆರಡು ತಿಂಗಳು ಬೇಕು ಇಂಥ ಪರಿಸ್ಥಿತಿಯಲ್ಲಿ ಸಿನಿಮಾ ಬಂದರೂ ಜನ ಬರೋದಿಲ್ಲ ಇದು ಸಮಸ್ಯೆ ಆಗಿರೋದು ಸೊ ಹಾಗಾದರೆ ಇವಾಗ ಅಂದರೆ ಸಿನಿಮಾಗಳಿಗೂ ಕೂಡ ಜನ ಬರ್ತಿಲ್ಲ ಅಂತ ಹೇಳ್ತಾರೆ ಮುಂಚೆ ಥರ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಏನಾದರೂ ಇವಾಗ ಇದು ಸರಿ ಹೋಗ್ಬೇಕು ಅಂತಂದರೆ ಏನು ಮಾಡ್ಬೇಕು ಸರ್ ಹಾಗಾದ್ರೆ ಸರ್ ಏನು ಮಾಡಬೇಕು ಅಂತಂದರೆ ಈಗ ಈಗ ವ್ಯಾಕ್ಸಿನೇಷನ್ ಎಲ್ಲರಿಗೂ ಕೊಟ್ಟಿದ್ದಾರೆ ಸೊ ಅದೇ ಒಂದು ನಮಗೆ ಟ್ರೀಟ್ಮೆಂಟು ಹಾಗಾಗಿ ತೆಗೆದುಬಿಟ್ರೆ ಆಟೋಮೆಟಿಕ್ ಜನ ಎಲ್ಲನೂ ಈಗೆಲ್ಲ ಅವರು ನಾವು ಮಾಸ್ಕ್ ಹಾಕ್ಕೋಬೇಕು ಸ್ಯಾನಿಟೈಸರ್ ಮಾಡ್ಕೋಬೇಕು ಎಲ್ಲ ವ್ಯವಸ್ಥೆ ನಾವು ಮಾಡಿದ್ದೀವಿ ಅದೊಂದೇ ಮದ್ದು ಇವಾಗ ವ್ಯಾಕ್ಸಿನೇಷನ್ ಇರೋದೇ ಮದ್ದು ನಮ್ಗಷ್ಟೇ ಅದು ಬಿಟ್ಟರೆ ಬೇರೆ ಏನು ಮಾರ್ಗ ಇಲ್ಲ ಇಲ್ಲಿ ಈಗ ಇಲ್ಲಿ ನಿಮ್ಗೆಷ್ಟು ಜನ ನಿಮಗೆ ಕೆಲಸಗಾರಿದ್ದಾರೆ ಜೊತೆಗೆ ಏನಾದರೂ ಮುಂದಿನ ದಿನಗಳಲ್ಲಿ ಲಾಕ್ಡೌನ್ ಮಾಡೋವಂಥದ್ದು ಅಥವಾ ಇನ್ನೊಂದಷ್ಟು ರೂಲ್ಸ್ಗಳ್ನ ಸ್ಟ್ರಿಕ್ಟ್ ಮಾಡೋವಂಥದ್ದನ್ನು ಮಾಡಿದ್ರೆ ಸೊ ಹೇಗೆ ನಿಭಾಯಿಸ್ತೀರಾ ಸರ್ ಅದನ್ನೆಲ್ಲ ಈಗೇ ಸಮಸ್ಯೆ ಆಗಿಬಿಟ್ಟಿದೆ ಇವತ್ತಿನ ಪರಿಸ್ಥಿತಿ ಸಮಸ್ಯೆ ಆಗ್ಬಿಟ್ಟಿದೆ ಇನ್ನು ಸಿನಿಮಾ ನಿಂತರೆ ಥಿಯೇಟ್ರ್ ನಿಂತರೆ ವರ್ಕರ್ಸ್ಗೆ ಸಂಬಳ ಕೊಡೋದು ಕಷ್ಟ ಆಗುತ್ತೆ ಇದರಿಂದ ಲಾಕ್ಡೌನ್ ಮಾಡ್ದಲೇ ಇರೋದು ಅಂತ ನಾವು ನಮ್ಮ ನಾವು ನಾವೊಂದು ಹದಿನೈದು ಜನ ಕೆಲಸ ಮಾಡ್ತೀವಿ ಇಲ್ಲಿ ಸಿನಿಮಾ ಹೌದು ಎಲ್ಲರಿಗೂ ವ್ಯಾಕ್ಸಿನೇಷನ್ ಆಗಿದೆ ಎಲ್ಲರೂ ಡಬಲ್ ಡೋಸ್ ವ್ಯಾಕ್ಸಿನೇಷನ್ ಮಾಡ್ಕೊಂಡೆ ಕೆಲಸ ಮಾಡ್ತಾ ಇರೋದು ನಾವಿಲ್ಲಿ ಸರ್ಕಾರಕ್ಕೆ ಮಾಡಲಿ ಫಿಫ್ಟಿ ಪರ್ಸೆಂಟ್ ಮಾಡಲಿ ಒಪ್ಕೊತೀವಿ ಇಲ್ಲ ಅನ್ನಲ್ಲ ಬಟ್ ಈ ವೀಕೆಂಡ್ ಕರ್ಫ್ಯೂ ಇರೋದು ವೇಸ್ಟ್ ಅದು ಅದೇನು ನಮ್ಮ ಸಿನಿಮಾ ಮಂದಿಗೆ ಯಾರೊಳಗೂ ಸಿನಿಮಾ ಹೊಸವು ಬಂದರೆ ಮಾತ್ರ ವೀಕೆಂಡ್ ಕರ್ಫ್ಯೂ ಇಲ್ಲ ಅಂದರೆ ನಮಗೆ ಜನನೇ ಬರಲ್ಲ ಅವ್ರು ಕರ್ಫ್ಯೂ ಮಾಡಲಿ ಕರ್ಫ್ಯೂ ಮಾಡಿದಲ್ಲಿ ಜನ ಬರಲ್ಲ ಇದು ಸಮಸ್ಯೆ ಹಾಗಾಗಿ ಅದು ತೆಗೆದ್ರೆ ನಮಗೂ ಒಳ್ಳೆಯದಾಗುತ್ತೆ ಅಂತ ನಾವು ಹೇಳಿ ಎಸ್ ಇದಾಗಿತ್ತು ಥಿಯೇಟ್ರ್ ಮಾಲೀಕರುಗಳ ಒಂದಷ್ಟು ಸಮಸ್ಯೆಗಳಾಗಿರ್ಬೋದು ಅಥವಾ ಅವರ ಮನದಾಳದ ಮಾತುಗಳಾಗಿರ್ಬೋದು ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಯಶ್ವರಾಜ್ ಅಮುಕ್ ಟಿವಿ ತುಮಕೂರು